ನುಡಿಗೆ ಸಂಬಂಧಪಟ್ಟ ನಮ್ಮ ವಿಡಿಯೋ ಈಗಾಗಲೇ 1 ಲಕ್ಷ ವ್ಯೂಸನ್ನು ತಲುಪಿದ್ದು ನಿಮ್ಮೆಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ A to Z ಕಂಪ್ಯೂಟರ್ ಸೆಂಟರ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕನ್ನಡ ಟೈಪಿಂಗ್ ಮಾಡಲು ಬಳಸುವ ನುಡಿ ಮತ್ತು ಬರಹ ಸಾಫ್ಟ್ವೇರಲ್ಲಿ ಯಾವುದು ಉತ್ತಮ ಅಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾವು ಬರಹ ಸಾಫ್ಟ್ವೇರ್ ಬಗ್ಗೆ ತಿಳಿದುಕೊಳ್ಳೋದಾದರೆ, ನಾವು ವಾಟ್ಸಪ್ ಚಾಟ್ ಮಾಡಬೇಕಾದ್ರೆ ಕನ್ನಡ ಪದಗಳನ್ನು ಇಂಗ್ಲೀಷಲ್ಲೇ ಟೈಪ್ ಮಾಡ್ತಾ ಹೋಗ್ತೇವೆ. ಸೊ ಯಾಕೆ ಅಂತಂದರೆ ನಮಗೆ ಈಸಿ ಆಗುತ್ತೆ, ಕನ್ನಡ ಟೈಪ್ ಮಾಡೋದಕ್ಕೆ ತುಂಬ ಜನರಿಗೆ ಬರೋದಿಲ್ಲ. ಹಾಗಾಗಿ ನಿಮಗೆ ಇಂಗ್ಲೀಷ್ ತುಂಬ ಚೆನ್ನಾಗಿ ಟೈಪ್ ಮಾಡೋದಕ್ಕೆ ಬರುತ್ತೆ ಅನ್ನೋದಾದರೆ ನಿಮಗೆ ಬರಹ ಕೂಡ ಈಸಿ ಆಗುತ್ತೆ. ನೀವು ಯಾವ ರೀತಿ ವಾಟ್ಸಪ್ಪಲ್ಲಿ ಕನ್ನಡ ಪದಗಳನ್ನು ಇಂಗ್ಲೀಷಲ್ಲಿ ಟೈಪ್ ಮಾಡ್ತೀರೋ ಅದೇ ರೀತಿ ಇಂಗ್ಲೀಷಲ್ಲೇ ಟೈಪ್ ಮಾಡ್ತಾ ಹೋದರೆ ನಿಮಗೆ ಕನ್ನಡ ಪದಗಳನ್ನು ಟೈಪ್ ಆಗ್ತಾ ಹೋಗುತ್ತೆ. ಆದರೆ ಈ ಒಂದು ಬರಹ ಸಾಫ್ಟ್ವೇರನ್ನು ನೀವು ನಿಮ್ಮ ಪರ್ಸ್ನಲ್ ಯೂಸ್ಗಾಗಿ ಮಾತ್ರ ಯೂಸ್ ಮಾಡಿ, ಆಫೀಸ್ ಯೂಸ್ ಅಥವಾ ಅಫಿಷಿಯಲ್ ಯೂಸ್ಗಾಗಿ ನೀವು ನುಡಿ ಸಾಫ್ಟ್ವೇರನ್ನು ಯೂಸ್ ಮಾಡಿ. ಯಾಕೆ ಅಂತಂದರೆ ನುಡಿ ಸಾಫ್ಟ್ವೇರ್ ಏನಿದೆ ಅದು ಕರ್ನಾಟಕ ರಾಜ್ಯದಲ್ಲಾಗಲಿ ಅಥವಾ ಬೇರೆ ಕಡೆ ಆಗಲಿ ಕನ್ನಡ ಟೈಪ್ ಮಾಡಲು ಬಳಸುವ ಅತಿ ಹೆಚ್ಚು ಬಳಸುವ ಸಾಫ್ಟ್ವೇರ್ ಆಗಿದೆ. ಮತ್ತು ಇದು ಕರ್ನಾಟಕ ಸರ್ಕಾರದಿಂದ ಪ್ರೊವೈಡ್ ಮಾಡಿರುವಂಥ ಸಾಫ್ಟ್ವೇರ್ ಆಗಿದೆ. ಸೊ ಇದನ್ನು ನಾವು ತುಂಬ ಕಡೆ ನಾವು ನುಡಿಯನ್ನು ಮಾತ್ರ ಯೂಸ್ ಮಾಡ್ತೇವೆ. ಓಕೆ, ಹಾಗಾಗಿ ನಾವು ನುಡಿಯನ್ನು ಅಫಿಷಿಯಲ್ ಆಗಿ ಯೂಸ್ ಮಾಡಿ ಕನ್ನಡ ಟೈಪ್ ಮಾಡೋದಕ್ಕೆ ನಿಮಗೆ ನುಡಿ ಮತ್ತು ಬರಹದಲ್ಲಿ ಇರುವಂಥ ವ್ಯತ್ಯಾಸ ಏನು ಅಂತ ನಾವು ನೋಡೋದಾದರೆ, ಬರಹದಲ್ಲಿ ಈ ಕೆಳಗಡೆ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ಎಲ್ಲ ಲ್ಯಾಂಗ್ವೇಜಸ್ಗಳನ್ನು ನೀವು ಟೈಪ್ ಮಾಡ್ಬೋದು. ಕನ್ನಡ, ಹಿಂದಿ, ಮರಾಠಿ, ತಮಿಳ್, ತೆಲುಗು, ಮಲಯಾಳಂ ಮತ್ತು ಈ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆ ಈ ಎಲ್ಲ ಲ್ಯಾಂಗ್ವೇಜಸ್ಗಳನ್ನು ಕೂಡ ನೀವು ಒಂದೇ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಒಂದೇ ಮೆಥಡಲ್ಲಿ ಟೈಪ್ ಮಾಡ್ತಾ ಹೋಗ್ಬೋದು. ಆದರೆ ನುಡಿಯಲ್ಲಿ ನಿಮಗೆ ಕನ್ನಡ ಮಾತ್ರ ಟೈಪ್ ಮಾಡೋದಕ್ಕೆ ಆಗುತ್ತೆ. ಸೊ ಬರಹ ಸಾಫ್ಟ್ವೇರನ್ನು ನೀವು ಇನ್ಸ್ಟಾಲ್ ಮಾಡೋದಾದರೆ ಗೂಗಲ್ ಕ್ರೋಮ್ ಅಥವಾ ಯಾವುದಾದ್ರೂ ಬ್ರೌಸರ್ಗೆ ಹೋಗಿ ಡೌನ್ಲೋಡ್ ಬರಹ ಅಂತ ಏನು ಫಸ್ಟ್ ಲಿಂಕ್ ಏನು ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ನಿಮಗೆ ಬರಹ 7.0 ನಾನು ಯೂಸ್ ಮಾಡಿರುವಂಥ ಸಾಫ್ಟ್ವೇರ್ ಅದನ್ನು ಇನ್ಸ್ಟಾಲ್ ಮಾಡಿದ ನಂತರ ನಿಮಗೆ ಇಲ್ಲಿ ಸ್ಟಾರ್ಟಲ್ಲಿ ಹೋಗಿಬಿಟ್ಟು ಬರಹ ಅಂತ ಸರ್ಚ್ ಮಾಡಿದರೆ ಬರಹ ಡೈರೆಕ್ಟ್ 7.0 ಅಂತ ಏನು ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದು ಓಪನ್ ಆಗುತ್ತೆ. ಓಪನ್ ಆದ ಮೇಲೆ ನೀವು ಇಲ್ಲಿ ಕೆಳಗಡೆ ಬಂದು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಒಂದು ಐಕಾನ್ ಕಾಣಿಸುತ್ತೆ, ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿ ಅದರಲ್ಲಿ ಲ್ಯಾಂಗ್ವೇಜ್ ಅಂತ ನೀವು ಸೆಲೆಕ್ಟ್ ಮಾಡಿದರೆ ನಿಮಗೆ ಇಲ್ಲಿ ನೋಡ್ಬೋದು ಕನ್ನಡ ಅಷ್ಟೇ ಅಲ್ಲದೆ ಹಲವಾರು ಲ್ಯಾಂಗ್ವೇಜಸ್ ನಿಮಗೆ ಕಾಣಿಸ್ತಾ ಹೋಗ್ತದೆ. ಓಕೆ, ಸೊ ಅದರಲ್ಲಿ ನೀವು ಕನ್ನಡವನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. ಕನ್ನಡ ಸೆಲೆಕ್ಟ್ ಮಾಡೋದಕ್ಕೆ ಹೋದರೆ ನಿಮಗೆ ಅಲ್ಲಿ ಮತ್ತೆ 3 ಆಪ್ಷನ್ ತೋರಿಸುತ್ತೆ, ಅದರಲ್ಲಿ ಆನ್ಸಿ ಏನು ಕಾಣಿಸ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಏನು ಓಪನ್ ಮಾಡಿಕೊಂಡು ಅದರಲ್ಲಿ ನೀವು ಫಾಂಟನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಬರಹ ಫಾಂಟ್ ಯಾವುದು ಅಂತಂದರೆ BRH ಕನ್ನಡ ಅಂತ ಇರುತ್ತೆ ಅಥವಾ BRH ಬೆಂಗಳೂರು ಅಂತ ಇರುತ್ತೆ. ಆ ಫಾಂಟನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು ಅಥವಾ ನುಡಿ ಫಾಂಟನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ A to Z ಕಂಪ್ಯೂಟರ್ ಸೆಂಟರ್ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಚಾನಲನ್ನು ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಅಂತ ಏನು ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಸಬ್ಸ್ಕ್ರೈಬ್ ಆಗ್ಬೋದು. ಅದೇ ರೀತಿ ಅದರ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸೊ ಈಗ ನಾವು ನೋಡೋಣ ಫಾಂಟ್ ಸೆಲೆಕ್ಟ್ ಆಗಿದೆ. ನಂತರದಲ್ಲಿ ನೀವು ಇಲ್ಲಿ ನೀವು ಟೈಪ್ ಮಾಡಿ ನೋಡ್ಬೋದು ಕನ್ನಡ ಟೈಪ್ ಆಗ್ತಿದೆ ಅಂತ. ಎಸ್ ಆಗ್ತಾ ಇದೆ. ಸೊ A ಟೈಪ್ ಮಾಡಿದರೆ ಆ ಆಗುತ್ತೆ. ಶಿಫ್ಟ್ A ಆ ಐ ಇ ಶಿಫ್ಟ್ ಐ ಇ ಯು ಉ ಶಿಫ್ಟ್ ಯು ಉ ಸಾರಿ. ಸೊ ನೀವು ನುಡಿಯಲ್ಲಿ ಟೈಪ್ ಮಾಡುವಂಥ ಅಕ್ಷರಗಳೇ ಟೈಪ್ ಮಾಡ್ಬೋದು. ಕೆಲವೊಂದು ಚೇಂಜಸ್ ಇರುತ್ತೆ. ಶಿಫ್ಟ್ R ಮತ್ತು U ಟೈಪ್ ಮಾಡಿದರೆ ರೂ ಟೈಪ್ ಆಗುತ್ತೆ, ಆದರೆ ಬರೀ R U ಟೈಪ್ ಮಾಡಿದರೆ ರೂ ಟೈಪ್ ಆಗಲ್ಲ. ಶಿಫ್ಟ್ R ಮತ್ತು U ಟೈಪ್ ಮಾಡಿದರೆ ರೂ ಆಯಿತು. A ಇ ಟೈಪ್ ಮಾಡಿದರೆ ಆಗುತ್ತೆ. ಶಿಫ್ಟ್ ಇ ಟೈಪ್ ಮಾಡಿದರೆ ಎ ಮತ್ತು ಐ ಟೈಪ್ ಮಾಡಿದರೆ ಐ ಆಗುತ್ತೆ. ಒ ಟೈಪ್ ಮಾಡಿದರೆ ಓ, ಶಿಫ್ಟ್ ಓ ಅಥವಾ ಕ್ಯಾಪಿಟಲ್ ಲೆಟರ್ ಓ
ಎ ಮತ್ತೆ ಯು ಟೈಪ್ ಮಾಡಿದರೆ ಆ ಹೂ ಆಗುತ್ತೆ. ಎ ಮತ್ತೆ ಶಿಫ್ಟ್ ಎಂ ಅಂ, ಎ ಮತ್ತೆ ಶಿಫ್ಟ್ ಎಚ್ ಅಹ. ಸೊ ಈಗ ನಾವು ಕನ್ನಡ ಅಂತ ಟೈಪ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಕೆ ಎ ಎನ್ ಎನ್ ಎ ಡಿ ಎ ಕನ್ನಡ. ಸೊ ನಾನು ನಿಮಗೆ ಇನ್ನೂ ಒಂದು ಏನು ಲ್ಯಾಂಗ್ವೇಜ್ ಇದೆ ಅದನ್ನು ನಾನು ಇಲ್ಲಿ ಎಕ್ಸಾಂಪಲ್ ತೋರಿಸ್ತೇನೆ. ಸೇಮ್ ಕೀಬೋರ್ಡಲ್ಲಿ ಸಾರಿ ಹಿಂದಿ ಟೈಪ್ ಮಾಡೋದನ್ನು ನಾವು ನೋಡೋಣ. ಇಲ್ಲಿ ನೀವು ಕೆಳಗಡೆ ಹೋಗ್ಬಿಟ್ಟು ಏನು ಕಾಣಿಸ್ತಾ ಇದೆ ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ನೀವು ಹಿಂದಿ ಆ್ಯನ್ಸಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೂಡ ಫಾಂಟನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಹಿಂದಿ ಫಾಂಟನ್ನು ಸೆಟ್ ಮಾಡಿಕೊಂಡು ನೀವು ಟೈಪ್ ಮಾಡ್ತಾ ಹೋದರೆ ಒಂದೇ ಸಾಫ್ಟ್ವೇರಲ್ಲಿ ಒಂದೇ ವರ್ಡ್ ಫೈಲಲ್ಲಿ ನೀವು ಬೇರೆ ಬೇರೆ ಲ್ಯಾಂಗ್ವೇಜಸನ್ನು ಒಂದೇ ಇದರಲ್ಲಿ ಯೂಸ್ ಮಾಡ್ಬೋದು. ಓಕೆ, ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಈಗ ಹಿಂದಿ ಟೈಪ್ ಆಗ್ತಾ ಇದೆ, ರೈಟ್, ಹಿಂದಿ. ಸೊ ಈಗ ನಾನು ಮತ್ತೆ ಚೇಂಜ್ ಮಾಡ್ಕೊಳ್ತೇನೆ, ಫಾಂಟ್ ಕನ್ನಡಕ್ಕೆ ಚೇಂಜ್ ಮಾಡ್ಕೊಳ್ತೇನೆ, ಇಲ್ಲಿ ಕೂಡ ಕನ್ನಡ ಲ್ಯಾಂಗ್ವೇಜನ್ನು ಸೆಟ್ ಮಾಡ್ಕೊಳ್ತೇನೆ. ಓಕೆ, ಸೊ ಈಗ ನಾನು ಕನ್ನಡ ಫಾಂಟನ್ನು ಮತ್ತೆ ಸೆಟ್ ಮಾಡ್ತಾ ಇದ್ದೇನೆ. ಓಕೆ, ಈಗ ನಾವು ಟೈಪ್ ಮಾಡಿದರೆ ನೀವು ಇಲ್ಲಿ ನೋಡ್ಬೋದು ಬೇರೆ ಬೇರೆ ಫಾಂಟನ್ನು ಕೂಡ ನೀವು ಯೂಸ್ ಮಾಡ್ಬೋದು ಬೇರೆ ಬೇರೆ ಸ್ಟೈಲಲ್ಲಿ ಕನ್ನಡ. ಸೊ ಈಗ ನಾವು ಕಾಕ್ ಟೈಪ್ ಮಾಡೋದನ್ನು ನೋಡೋಣ. ಕೆ ಎ ಕಾ, ಶಿಫ್ಟ್ ಕೆ ಅಥವಾ ಕ್ಯಾಪಿಟಲ್ ಲೆಟರ್ ಕೆ, ಎ ಖ ಜಿ ಎ ಗ, ಮತ್ತು ಶಿಫ್ಟ್ ಅಥವಾ ಕ್ಯಾಪಿಟಲ್ ಲೆಟರ್ ಜಿ ಎ ಘ. ಜ್ಞ ಟೈಪ್ ಮಾಡೋದನ್ನು ನೋಡಿ. ಮೊದಲನೇದಾಗಿ ನೀವು ಇಲ್ಲಿ ಮೇಲ್ಗಡೆ ಏನು ಕಾಣಿಸ್ತಾ ಇದೆ ಈ ಸಿಂಬಲನ್ನು ಟೈಪ್ ಮಾಡಬೇಕು. ಶಿಫ್ಟ್ ಅಥವಾ ಕ್ಯಾಪಿಟಲ್ ಲೆಟರ್ ಈ ಒಂದು ಕೀಯನ್ನು ಪ್ರೆಸ್ ಮಾಡಿದರೆ ಈ ಸಿಂಬಲ್ ಬರಬೇಕು, ಆನಂತರ ಜಿ ಮತ್ತು ಎ ಜ್ಞ. ಇನ್ನೊಮ್ಮೆ ನೋಡಿ, ಶಿಫ್ಟ್ ಮತ್ತು ಸಾರಿ ಶಿಫ್ಟ್ ಮತ್ತು ಈ ಕೀಯನ್ನು ಪ್ರೆಸ್ ಮಾಡಿದರೆ ಈ ಸಿಂಬಲ್ ಬರುತ್ತೆ. ಓಕೆ, ನಂತರ ಜಿ ಮತ್ತು ಎ ಟೈಪ್ ಮಾಡಿ, ಜ್ಞ ಆಯಿತು. ಓಕೆ, ಈಗ ಚ ಛ ಜ ಝ ಞ ಟೈಪ್ ಮಾಡೋಣ. ಸಿ ಎ ಚ, ಸಿ ಹೆಚ್ ಎ ಛ, ಸಾರಿ ಸಿ ಎ ಚ, ಮತ್ತು ಕ್ಯಾಪಿಟಲ್ ಲೆಟರ್ ಸಿ ಅಥವಾ ಶಿಫ್ಟ್ ಹಿಡಿದು ಸಿ ಟೈಪ್ ಮಾಡಿದರೆ ಛ ಆಗುತ್ತೆ. ಜೆ ಎ ಜ, ಶಿಫ್ಟ್ ಅಥವಾ ಕ್ಯಾಪಿಟಲ್ ಲೆಟರ್ ಜೆ ಎ ಝ. ಈಗ ಮತ್ತೊಮ್ಮೆ ಈ ಸಿಂಬಲನ್ನು ಟೈಪ್ ಮಾಡಿ ಜೆ ಟೈಪ್ ಮಾಡಿದರೆ ಅದಾಯಿತು ಜ್ಞ. ಇನ್ನೊಮ್ಮೆ ನೋಡಿ, ಶಿಫ್ಟ್ ಅಥವಾ ಕ್ಯಾಪಿಟಲ್ ಲೆಟರ್ ಹಿಡಿದು ಈ ಕೀನ ಪ್ರೆಸ್ ಮಾಡಿದರೆ ಈ ಸಿಂಬಲ್ ಟೈಪ್ ಆಗುತ್ತೆ, ನಂತರ ಜೆ ಟೈಪ್ ಮಾಡಿದರೆ ಜ್ಞ ಟೈಪ್ ಆಗುತ್ತೆ. ಓಕೆ, ಈಗ ಟಾಠಾಡಾಢಾಣ ಟೈಪ್ ಮಾಡೋಣ. ಶಿಫ್ಟ್ ಅಥವಾ ಕ್ಯಾಪಿಟಲ್ ಲೆಟರ್ ಟಿ ಟೈಪ್ ಮಾಡ್ತೀರಾ, ಟಿ ಟ, ಶಿಫ್ಟ್ ಅಥವಾ ಕ್ಯಾಪಿಟಲ್ ಲೆಟರ್ ಟಿ ಟೈಪ್ ಮಾಡಿ, ಸಾರಿ ಅಂಡು, ಶಿಫ್ಟ್ ಅಥವಾ ಕ್ಯಾಪಿಟಲ್ ಲೆಟರ್ ಟಿ ಮತ್ತು ಹೆಚ್ ಎ ಠ. ಅದೇ ರೀತಿ ಶಿಫ್ಟ್ ಮತ್ತು ಡಿ ಎ ಡ, ಶಿಫ್ಟ್ ಅಥವಾ ಕ್ಯಾಪಿಟಲ್ ಲೆಟರ್ ಡಿ ಮತ್ತು ಸ್ಮಾಲ್ ಲೆಟರ್ ಹೆಚ್ ಮತ್ತು ಎ ಢ, ಶಿಫ್ಟ್ ಅಥವಾ ಕ್ಯಾಪಿಟಲ್ ಲೆಟರ್ ಎನ್ ಎ ಣ. ಈಗ ನೀವು ನೋಡಿದ್ರಿ, ಈಗ ನಾವು ಟೈಪ್ ಮಾಡಿದ ಎಲ್ಲ ಲೆಟರ್ಸ್ ಏನಿದೆ ಕ್ಯಾಪಿಟಲ್ ಲೆಟರ್ ಅಥವಾ ಶಿಫ್ಟನ್ನು ಹಿಡಿದ್ಬಿಟ್ಟು ಟೈಪ್ ಮಾಡ್ತಾ ಹೋದ್ವಿ. ಫಾರ್ ಎಕ್ಸಾಂಪಲ್, ಟ ಟೈಪ್ ಮಾಡೋದಕ್ಕೆ ಕ್ಯಾಪಿಟಲ್ ಲೆಟರ್ ಟಿ ಟೈಪ್ ಮಾಡಿದ್ವಿ, ಡ ಟೈಪ್ ಮಾಡೋದಕ್ಕೆ ಕ್ಯಾಪಿಟಲ್ ಲೆಟರ್ ಡಿ ಟೈಪ್ ಮಾಡ್ತಾ ಹೋದ್ವಿ. ಆದರೆ ತಥಾದಧನ ಏನಿದೆ ಅದನ್ನು ನಾವು ಡೈರೆಕ್ಟಾಗಿ ಕ್ಯಾಪಿಟಲ್ ಲೆಟರ್ ಅಲ್ಲ ಸ್ಮಾಲ್ ಲೆಟರನ್ನು ಟೈಪ್ ಮಾಡ್ತಾ ಹೋಗ್ತೀವಿ. ಟಿ ಎ ತ ಆಯಿತು, ಟಿ ಹೆಚ್ ಎ ಥ ಆಯಿತು, ಡಿ ಎ ದ, ಡಿ ಹೆಚ್ ಎ ಧ.
NA ಇದರಲ್ಲಿ ಕ್ಯಾಪಿಟಲ್ ಲೆಟರ್ ಅಥವಾ ಶಿಫ್ಟ್ ಇಟ್ಕೊಂಡು ಟೈಪ್ ಮಾಡ್ತಾ ಹೋಗಿಲ್ಲ. ಓಕೆ, ಈಗ ಪಿ ಎ ಪ ಪ ಪ ಫ ಬ ಭ ಮ ಟೈಪ್ ಮಾಡೋದನ್ನ ನೋಡ್ತಾ ಹೋಗೋಣ. ಓಕೆ ಸಾರಿ, ಇಲ್ಲಿ ಫಾಂಟ್ ಚೇಂಜ್ ಆಗಿದೆ. ಪಿ ಎ ಪ ನೋಡ್ತಾ ಹೋಗಿ. ಪಿ ಎ ಪ ಪಿ ಹೆಚ್ ಎ ಫ ನಿಮಗೆ ಇನ್ನೊಂದು ಆಪ್ಷನ್ ತೋರಿಸ್ತೇನೆ. ನುಡಿಯಲ್ಲಿ ನಾವು ಫ ಟೈಪ್ ಮಾಡೋದಕ್ಕೆ ಮತ್ತೆ ಎಕ್ಸ್ ಟೈಪ್ ಮಾಡಬೇಕಾಗುತ್ತೆ, ಆದರೆ ಇದರಲ್ಲಿ ಎಫ್ ಎ ಟೈಪ್ ಮಾಡಿದರೆ ನಿಮಗೆ ಫ ಅಕ್ಷರ ಟೈಪ್ ಆಗುತ್ತೆ. ನೀವು ಇಲ್ಲಿ ಕೆಳಗಡೆ ಏನು ಚಿಹ್ನೆ ಕಾಣಿಸ್ತಾ ಇದೆ, ಎರಡು ಚುಕ್ಕಿ, ಅದು ನಿಮಗೆ ಫ ಅಕ್ಷರ ಟೈಪ್ ಮಾಡುತ್ತೆ. ಆದರೆ ಪಿ ಹೆಚ್ ಎ ಟೈಪ್ ಮಾಡಿದರೆ ಫ ಆಗುತ್ತೆ, ಅದರಲ್ಲಿ ನಿಮಗೆ ಈ ಎರಡು ಚುಕ್ಕೆ ಏನು ಕಾಣಿಸ್ತಾ ಇದೆ ಅದು ಬರೋದಿಲ್ಲ. ಸೊ ಈ ಒಂದು ಆಪ್ಷನ್ ನಿಮಗೆ ಬರಹದಲ್ಲಿ ಸಿಗುತ್ತೆ. ಪ ಫ ಆಯಿತು, ಬಿ ಎ ಬ ಅಥವಾ ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ, ಎಕ್ಸ್ ಟೈಪ್ ಮಾಡಿದರೆ ಕೂಡ ನಿಮಗೆ ಆ ಒಂದು ಚಿಹ್ನೆಯನ್ನು ತಗೋಬೋದು. ಬಿ ಎ ಬ ಬಿ ಹೆಚ್ ಎ ಭ ಎಂ ಎ ಮಾ ಸಾರಿ, ಕ್ಯಾಪಿಟಲ್ ಲೆಟರ್ ಬಿ ಟೈಪ್ ಮಾಡಿದರೂ ಕೂಡ ಭ ಆಗುತ್ತೆ. ಓಕೆ, ಈಗ ಎಂ ಎ ಮಾ ಬಬ್ಬ ಬಬ್ಬ ಮಾ ಆಯಿತು. ಈಗ ಯಾರ ಲವ ನೋಡ್ತಾ ಹೋಗೋಣ. ವೈ ಎ ಯ ಆರ್ ಎ ರಾ ಎಲ್ ಎ ಲಾ ವಿ ಎ ವಾ ಸಾರಿ ಕ್ಯಾಪಿಟಲ್ ಲೆಟರ್ ಎಸ್ ಎ ಶಾ ಕ್ಯಾಪಿಟಲ್ ಲೆಟರ್ ಎಸ್ ಹೆಚ್ ಎ ಶಾ ಎಸ್ ಎ ಸಾ ಸಾರಿ ನಾನು ವಾ ಟೈಪ್ ಮಾಡೋದನ್ನು ಮಿಸ್ ಮಾಡಿದ್ದೆ, ವಿ ಎ ಟೈಪ್ ಮಾಡಿದರೆ ವಾ ಆಗುತ್ತೆ. ಅನಂತರ ಶ ಶ ಸ ಹೆಚ್ ಎ ಹ ಕ್ಯಾಪಿಟಲ್ ಲೆಟರ್ ಎಲ್ ಅಥವಾ ಶಿಫ್ಟ್ ಹಿಡಿದು ಎಲ್ ಎ ಳ ಇದಾಯಿತು. ಯಾರ ಲಾವ ಸೊ ಇಲ್ಲಿಗೆ ನಾವು ಆಯಿಂದ ಳವರೆಗೆ ನಾವು ಎಲ್ಲ ಅಕ್ಷರಗಳನ್ನು ಟೈಪ್ ಮಾಡೋದನ್ನು ನೋಡ್ತಾ ಹೋದ್ವಿ. ಸೊ ಇಲ್ಲಿ ಇನ್ನೊಂದು ನೋಡಿ, ಸ್ಮಾಲ್ ಲೆಟರ್ ಎಲ್ ಟೈಪ್ ಮಾಡಿದರೆ ಲ, ಕ್ಯಾಪಿಟಲ್ ಲೆಟರ್ ಎಲ್ ಟೈಪ್ ಮಾಡಿದರೆ ಳ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಾವು ಕಾಗುಣಿತ ಅಕ್ಷರಗಳನ್ನು ಟೈಪ್ ಮಾಡೋದನ್ನು ಹೇಗೆ ಅಂತ, ಬರಹ ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ಹೇಗೆ ಅಂತ ನಾವು ನೋಡ್ತಾ ಹೋಗೋಣ. ಇದುವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಇದರಿಂದ ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ. ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ಕಮೆಂಟ್ ಕೂಡ ಮಾಡಿ ನಮಗೆ ನಿಮ್ಮ ಡೌಟನ್ನು ಹೇಳ್ಬೋದು. ನಾವು ಆದಷ್ಟು ಬೇಗ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೇವೆ. ಮತ್ತು ಈ ವಿಡಿಯೋ ನಿಮ್ಮ ಸ್ನೇಹಿತರಲ್ಲಿ ಶೇರ್ ಮಾಡೋದಕ್ಕೋಸ್ಕರ ಇಲ್ಲಿ ಕ್ಲಿಕ್ ಮಾಡಿ ಶೇರ್ ಮಾಡ್ಕೋಬೋದು. ಧನ್ಯವಾದಗಳು.